ಹಲೋ ಗೈಸ್, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಟೆಸ್ಟ್ ಪಂದ್ಯ ಇದೀಗ ಸ್ಟಾರ್ಟ್ ಆಗಿದೆ. 30 ಓವರ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಆದರೆ ಪಂದ್ಯದಲ್ಲಿ ಜಗಳಗಳು ಆಗಲೇ ಸ್ಟಾರ್ಟ್ ಆಗಿದೆ. ಟೆಸ್ಟ್ ಅಂದರೆ ಗೊತ್ತಲ್ಲ ಗುರು, ಸ್ಲೆಜ್ಜಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳು. ಟಾಸ್ ಗೆದ್ದಂಥ ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಆಡ್ತಾರೆ. ಸೂಪರಾಗಿ ನಮ್ಮ ಭಾರತ ತಂಡದ ಬೌಲರ್ಗಳು ವಿಕೆಟ್ನ ತೆಗಿತಾರೆ ಅಂತಲೇ ಹೇಳ್ಬೋದು. ಮೊಹಮ್ಮದ್ ಶಮಿ ಮಾತ್ರ ಒಂದು ಬೌಲಿಂಗ್ ಮಾಡ್ತಾರೆ ಗುರು, ವಾರ್ನರ್ಗೆ ಬೋಲ್ಡ್ ಬೋಲ್ಡ್ ಮಾಡಿಬಿಡ್ತಾರೆ. ತುಂಬಾ ಸಾಕಾದಾಗಿತ್ತು. ಮೊಹಮ್ಮದ್ ಶಮಿ ಮತ್ತು ಮೊಹಮ್ಮದ್ ಸಿರಾಜ್ ಇಬ್ಬರು ಕೂಡ ಒಂದೊಂದು ವಿಕೆಟ್ನ ಪಡೀತಾರೆ. ಅದಾದ ನಂತರ ವಿಕೆಟೇ ಬಂದಿಲ್ಲ ಗುರು. ಲಂಬಿಷನ್ ಮತ್ತು ಮಾರ್ನಸ್, ಲಂಬಿಷನ್ ಮತ್ತು ಸ್ಮಿತ್ ಇಬ್ಬರು ಕೂಡ ಸಖತ್ತಾಗಿ ಜಜಾಟವನ್ನು ಕಟ್ತಿದ್ದಾರೆ. ಜೊತೆಗೆ ಸ್ಲೆಜ್ಜಿಂಗು ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೋದು ಸಿರಾಜ್ ವಿರುದ್ಧ ಯಾವ ರೀತಿ ಸ್ಲೆಜ್ಜಿಂಗ್ನ ಮಾಡ್ತಾ ಇದ್ದಾರೆ ಅಂತ. ಲಂಬಿಷನ್ ಕೂಡ ಮಾಡ್ತಾ ಇದ್ದಾರೆ, ಜೊತೆಗೆ ಸ್ಮಿತ್ ಕೂಡ ಸ್ಲೆಜ್ಜಿಂಗ್ ಮಾಡ್ತಾ ಇದ್ದಾರೆ. ಸಿರಾಜ್ಗೆ ಕೋಪ ಬಂದು ಜಗಳ ಕೂಡ ಆಡೋಕ್ಕೆ ಹೋಗಿದ್ದಾರೆ. ಆದರೆ ಅಲ್ಲಿ ದೊಡ್ಡ ಜಗಳ ಆಗೋ ಟೈಮ್ ಇತ್ತು. ಆದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬಂದು ಸಮಾಧಾನವನ್ನು ಮಾಡಿದರು. ಸ್ಕೋರ್ ಕಾರ್ಡ್ ನೋಡಿ ಯಾವ ಥರ ಇದೆ ಅಂತ. 30 ಓವರ್ ಕಂಪ್ಲೀಟ್ ಆಗಿದೆ. 75 ರನ್ಗಳು ನೋಡಿದ್ದಾರೆ 2 ವಿಕೆಟ್ಗೆ. ಮಾರ್ನಸ್ ಲಂಬಿಷನ್ ಅವರು 47 ರನ್ಸ್ನ ಹೊಡೆದಿದ್ದಾರೆ. ಸ್ಟೀವ್ ಸ್ಮಿತ್ ಅವರು ಕೇವಲ 18 ರನ್ಗಳನ್ನು ಹೊಡೆದಿದ್ದಾರೆ. ಸ್ವಲ್ಪ ಮಾರ್ನಸ್ ಲಂಬಿಷನ್ ಅವರು ಸ್ವಲ್ಪ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಶ್ವಿನ್, ಜಡೇಜಾ ಮತ್ತು ಅಕ್ಷರ್ ಪಟೇಲ್ 3 ಜನಕ್ಕೂ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಟೀಮ್ ಇಂಡಿಯಾಗೆ ಇಲ್ಲಿ ವಿಕೆಟ್ ಬೇಕೇ ಬೇಕು, ಏನು ಮಾಡ್ತಾರೆ ನೋಡೋಣ. ಒಟ್ಟಿನಲ್ಲಿ ಈ ಒಂದು ಪಾರ್ಟ್ನರ್ಶಿಪ್ನ ಆದಷ್ಟು ಬೇಗ ಬ್ರೇಕ್ ಮಾಡಬೇಕು, ಆವಾಗ ಭಾರತ ತಂಡ ಗೆಲ್ಲುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತದೆ. ಡೇ 1ನಲ್ಲಿ ಆಸ್ಟ್ರೇಲಿಯಾ ತಂಡ ಮೇಲ್ಗೈ ಸಾಧಿಸಿದೆ, 2 ವಿಕೆಟ್ ಹೋಗಿರ್ಬೋದು. ಆದರೆ ಇವರಿಬ್ಬರ ಪಾರ್ಟ್ನರ್ಶಿಪ್ಪು ತುಂಬ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.